ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂತ ಈಗಾಗಲೇ ಗೊತ್ತಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಯಾವಾಗಿಂದ ಹಾಕಬೇಕು ಅಂತ ಈಗಾಗಲೇ ಸರ್ಕಾರ ಹೇಳಿದೆ. ನಮ್ಮ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಅಂತಾನೆ ಗೃಹಲಕ್ಷ್ಮಿ ಆ್ಯಪ್ನ ಬಿಡುಗಡೆ ಮಾಡ್ತಿದೆ. ಆ ಆ್ಯಪ್ ಯಾವತ್ತಿಂದ ಬಿಡುಗಡೆ ಆಗ್ತಿದೆ, ಅರ್ಜಿ ಯಾವತ್ತಿಂದ ಹಾಕ್ಬೋದು, ಏನೇನು ಡಾಕ್ಯುಮೆಂಟ್ ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಿದ್ದೀವಿ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಓಕೆ ಫ್ರೆಂಡ್ಸ್, ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಎಂದರೆ ಮಹಿಳೆಯರು ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಉಚಿತವಾಗಿ ಪಡೆಯುವ ಯೋಜನೆಯಾಗಿದೆ. ಈ ಯೋಜನೆ ಯಾವಾಗಿಂದ ಸ್ಟಾರ್ಟ್ ಆಗ್ತಿದೆ ಎಂದರೆ ಇದೇ ತಿಂಗಳು, ಅಂದರೆ ಜುಲೈ 17 ತಾರೀಕಿನಿಂದ ಯಾರ್ಯಾರು ಅರ್ಹರು ಅವರೆಲ್ಲರೂ ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂದ್ರೆ ಗೃಹಲಕ್ಷ್ಮಿ ಆ್ಯಪ್ ಅಂತಾನೆ ಒಂದು ಆ್ಯಪನ್ನು ಇದೇ ತಿಂಗಳು 17 ತಾರೀಕಿನಂದು ಬಿಡುಗಡೆ ಮಾಡುತ್ತಿದ್ದಾರೆ. ಈ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಮಾಡಿದರೆ ಆ ಆ್ಯಪ್ ಕಾಣುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ. ಆದರೆ ಇವತ್ತು ಯಾರೂ ಸಹ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಡಿ, ಯಾಕೆಂದರೆ ಪ್ಲೇಸ್ಟೋರ್ನಲ್ಲಿ ಹೋಗಿ ಸರ್ಚ್ ಮಾಡಿದರೆ 4-5 ಫೇಕ್ ಆ್ಯಪ್ಗಳು ಕಾಣುತ್ತಿವೆ. ಯಾರೂ ಸಹ ಈ ಆ್ಯಪ್ಗಳಿಂದ ಅಪ್ಲಿಕೇಶನ್ ಹಾಕಬೇಡಿ, ಯಾಕೆಂದರೆ ಅವು ಫೇಕ್ ಆ್ಯಪ್ಗಳಾಗಿವೆ. ಜುಲೈ 17 ತಾರೀಕಿನಂದು ಗೌರ್ಮೆಂಟ್ ಗೃಹಲಕ್ಷ್ಮಿ ಆ್ಯಪ್ ಅಂತಲೇ ಆ್ಯಪನ್ನು ಬಿಡುಗಡೆ ಮಾಡುತ್ತಿದ್ದಾರೆ, ಅದರಲ್ಲಿಯೇ ಅರ್ಜಿ ಸಲ್ಲಿಸಬೇಕು. ಒಂದು ವೇಳೆ ನೀವು ಆಫ್ಲೈನ್ನಲ್ಲಿ ಅರ್ಜಿ ಹಾಕೋದಾದರೆ ಎಲ್ಲೆಲ್ಲಿ ಅರ್ಜಿ ಸಲ್ಲಿಸಬಹುದೆಂದರೆ ಎಲ್ಲ ಗ್ರಾಮಗಳಲ್ಲೂ ಗ್ರಾಮ 1 ಇರುತ್ತದೆ, ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆ ನಾಡ ಕಚೇರಿಗಳಲ್ಲಿ, ಬೆಂಗಳೂರು 1ನಲ್ಲಿ, ಕರ್ನಾಟಕ 1ನಲ್ಲಿ ಹಾಗೂ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗಳಲ್ಲಿ ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತದೆ ಎಂದರೆ ರೇಷನ್ ಕಾರ್ಡ್ ಬೇಕು. ಒಂದು ರೇಷನ್ ಕಾರ್ಡ್ಗೆ ಒಬ್ಬ ಮಹಿಳೆಗೆ ಮಾತ್ರ ಈ ಯೋಜನೆ ಅಪ್ಲೈ ಆಗುತ್ತೆ. ಅತ್ತೆ ಆಗಲಿ ಸೊಸೆ ಆಗಲಿ ಯಾರು ಬೇಕಾದರೂ ಫಲಾನುಭವಿ ಆಗಬಹುದು, ಆದರೆ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ರೇಷನ್ ಕಾರ್ಡ್, APL, BPL, ಅಂತ್ಯೋದಯ ಕಾರ್ಡ್, ಈ 3 ರೀತಿಯ ಕಾರ್ಡ್ಗಳು ಸಹ ಅಪ್ಲೈ ಆಗುತ್ತದೆ. ಯಾರು ಅರ್ಜಿ ಹಾಕುತ್ತಿದ್ದಾರೋ ಅವರ ಆಧಾರ್ ಕಾರ್ಡ್ ಬೇಕೇ ಬೇಕು, ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತದೆ, ಅದರ ಜೊತೆಗೆ ಒಂದು ಫೋಟೋ ಬೇಕು, ಅಲ್ಲದೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ ಇರಬೇಕಾಗುತ್ತದೆ. ಫೋನ್ ನಂಬರ್ ಯಾಕೆ ಕೇಳುತ್ತಿದ್ದಾರೆ ಎಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬಂದಾಗ ಆ ಫೋನ್ ನಂಬರ್ಗೆ ಒಂದು ವಾಯ್ಸ್ ಮೆಸೇಜ್ ಬರುತ್ತಂತೆ. ನಾರ್ಮಲ್ ಮೆಸೇಜ್ ಹೇಗೆ ಬರುತ್ತೋ ಹಾಗೆ ಈ ವಾಯ್ಸ್ ಮೆಸೇಜ್ ಕೂಡ ಬರುತ್ತೆ ಎಂದು ಗೌರ್ಮೆಂಟ್ ಹೇಳಿದೆ. ನೆಕ್ಸ್ಟ್, ಯಾರು ಅರ್ಜಿ ಹಾಕ್ತಿರೋ ಅವರ ಗಂಡನ ಆಧಾರ್ ಕಾರ್ಡ್ ಬೇಕಾಗುತ್ತದೆ, ಯಾಕೆಂದರೆ ಆಧಾರ್ ಕಾರ್ಡ್ ನಂಬರ್ ಚೆಕ್ ಮಾಡಿದರೆ ಸಾಕು, ನಿಮ್ಮ ಗಂಡ ಅಥವಾ ನೀವು GST ಪೇ ಮಾಡ್ತಿದ್ದೀರಾ ಅಥವಾ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಎಂದು ಗೊತ್ತಾಗುತ್ತದೆ. ಹಾಗಾಗಿ ನೀವು ಅಥವಾ ನಿಮ್ಮ ಗಂಡ GST ಅಥವಾ ಟ್ಯಾಕ್ಸ್ ಪೇ ಮಾಡುತ್ತಿದ್ದರೆ ನೀವು ಅರ್ಜಿ ಸಲ್ಲಿಸಲು ಬರುವುದಿಲ್ಲ.